ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ಸರ್. ಸೊ ಇವತ್ತು ನಿಮಗೋಸ್ಕರ ಹಾಟ್ ಫೇವರೇಟ್ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರೆಸ್ ಇನ್ವೆಸ್ಟಿಗೇಷನ್ಸ್ ಬ್ಯೂರೋ, ಪ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಸ್ ಇಂಡಿಯಾ, ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂತಹ ಕ್ಲೀನ್ ಏರ್ ಸರ್ವೆ ರಿಪೋರ್ಟ್ 2023 ಬಿಡುಗಡೆ ಆಗಿದೆ. ಸ್ನೇಹಿತರೆ, ಸರ್ವೆ ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ವರದಿ ಬಿಡುಗಡೆ ಆಗಿದೆ. ಇದು ನಿಮ್ಮ ಪರೀಕ್ಷೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ಈ ಒಂದು ಫೋಟೋ ನೋಡ್ತಾ ಇದ್ದೀರಾ, ಹಾಗಾದರೆ ಇದು ಯಾವ ಪ್ರದೇಶ? ಇದಕ್ಕೇನೆ ಭಾರತದ ನಂಬರ್ ಒನ್ ಕ್ಲೀನ್ ಸಿಟಿ ಅನ್ನೋ ಒಂದು ಹೆಗ್ಗಳಿಕೆ ಸಿಕ್ಕಿದೆ ಅಂತ ಅದ್ಭುತವಾದ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅತ್ಯುತ್ತಮವಾದಂಥ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿ ಹೇಳೋದಕ್ಕೆ ರಮೇಶ್ ಸರ್ ನಾನು ರೆಡಿ ಇದ್ದೀನಿ. ಸ್ನೇಹಿತರೆ, ನೆನಪಿರಲಿ, ಸ್ವಚ್ಛ ವಾಯು ಸರ್ವೇಕ್ಷಣ್ ರಿಪೋರ್ಟಲ್ಲಿ ನಿಮಗೆ ಅದ್ಭುತವಾದ ವಿಚಾರಗಳನ್ನು ಕೊಡ್ತಾ ಇದ್ದೀನಿ. ಸ್ಫೂರ್ತಿ ಅಕಾಡೆಮಿಯನ್ನು ಮರಿಬೇಡಿ. ರಮೇಶ್ ಸರ್ ನಿಮಗೋಸ್ಕರ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೊಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದೀರಾ. ಜೊತೆಗೆ ನಮ್ಮ ಕ್ಯೂ ಆರ್ ಕೋಡ್ ನಿಮಗೆ ಕಾಣ್ತಾ ಇದೆ, ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮಗೆ ಬೇಕಾದಷ್ಟು ಧನ ಸಹಾಯವನ್ನು ಮಾಡಿದ್ರೆ ನಿಮ್ಮ ಮುಂದಿನ ಸಹೋದರರಿಗೂ ಸ್ನೇಹಿತರಿಗೂ ಅದ್ಭುತವಾಗಿರ್ತಕ್ಕಂಥ ಡಿಜಿಟಲೈಸ್ ಚಾನಲಲ್ಲಿ ಅವರಿಗೂ ಕೂಡ ಈ ವಿದ್ಯಾದಾನ ಮಾಡುವಂಥ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಈ ಸ್ವಚ್ಛ ವಾಯು ಸರ್ವೇಕ್ಷಣ್ ವರದಿ ಏನು ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಕೇಂದ್ರ ಎನ್ವಿರಾನ್ಮೆಂಟ್ ಮಿನಿಸ್ಟರ್, ಕೇಂದ್ರ ಪರಿಸರ ಖಾತೆಯಲ್ಲಿ ಹರ್ದೀಪ್ ಸಿಂಗ್ ಡ್ಯಾಂಗ್ ಅವರು ಕೂಡ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆಗಸ್ಟ್ 2023 ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂಥ ಕ್ಲೀನ್ ಏರ್ ಸರ್ವೆ 2023. ಇದರಲ್ಲಿ ನೆನಪಿರಲಿ, ಇಂದೋರ್ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಯಶಸ್ಸಿನ ಪತಾಕಿಯನ್ನು ಹಾರಿಸಿದೆ, ಅದ್ಭುತವಾದಂತಹ ತನ್ನ ಈ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದೆ. 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಇಂದೋರ್ ಇವತ್ತು ದೇಶದಲ್ಲೇ ಮೊಟ್ಟ ಮೊದಲ ಸ್ಥಾನ ಪಡ್ಕೊಂಡಿದೆ. ಯಾಕೆಂದರೆ ಸ್ವಚ್ಛ ವಾಯುವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇಂದೋರ್, ಏನು ನಾವು ಐಟಿ ಹಬ್ ಅಂತ ಕರಿತೀವಿ, ಇಂಥ ಮಧ್ಯಪ್ರದೇಶದ ಐಟಿ ಹಬ್ ಇಂದೋರ್ ಇವತ್ತು ತನ್ನ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದೆ. ಹಾಗಾದರೆ ಇದೇ ವಿಭಾಗದಲ್ಲಿ ಭೂಪಾಲ್ 5ನೇ ಸ್ಥಾನದಲ್ಲಿ ಬಂದರೆ ಜಬ್ಬಲ್ಪುರ 13ನೇ ಸ್ಥಾನದಲ್ಲಿದೆ, ಗ್ವಾಲಿಯರ್ 41ನೇ ಸ್ಥಾನವನ್ನು ಪಡ್ಕೊಂಡಿದೆ. ಪರಿಸರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗುಲ್ಶನ್ ಬೂಮ್ರಾ ಮಾತನಾಡ್ತಾರೆ, 3ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳ ವಿಭಾಗದಲ್ಲಿ ಸಾಗರ್ 188.02 ಅಂಕಗಳೊಂದಿಗೆ ದೇಶದಲ್ಲಿ 10ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಅದೇ 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ದೇವಾಸ್, ಈ ದೇವಾಸ್ ನಗರ ತನ್ನ ಅತ್ಯುತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಳಿದೆ. ದೇಶದಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡಿದೆ ದೇವಾಸ್. ಗೊತ್ತಲ್ಲ, ನೋಟು ಮುದ್ರಣ ಕೇಂದ್ರ ಕೂಡ ಅಲ್ಲೇ ನಿಮಗೆ ಕಂಡು ಬರ್ತಕ್ಕಂಥದ್ದು. ಸ್ನೇಹಿತರೆ, ಕ್ಲೀನ್ ಏರ್ ಸರ್ವೆ 2023 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಮಧ್ಯಪ್ರದೇಶ ಮೊದಲನೇ ಪ್ರಶಸ್ತಿ ಪಡ್ಕೊಂಡಿದೆ ಅನ್ನೋದಾದರೆ 2, 3, 4 ಯಾರು ಅಂತ ನಿಮಗೆ ಯೋಚನೆ ಬರ್ಬೋದು. ನೆನಪಿಟ್ಕೊಳ್ಳಿ, ಇಂದೋರ್ ಪ್ರಥಮ ಸ್ಥಾನದಲ್ಲಿದ್ದರೆ ಆಗ್ರಾ, ಯಮುನಾ ದಡದ ಆಗ್ರಾ ಏನಿದೆ ಇದು ದ್ವಿತೀಯ ಸ್ಥಾನದಲ್ಲಿದೆ. ಪುಣೆಯಲ್ಲಿ ಬರ್ತಕ್ಕಂಥ ಥಾಣೆ ತೃತೀಯ ಸ್ಥಾನದಲ್ಲಿ ಬರುತ್ತೆ. ಶ್ರೀನಗರ 4ನೇ ಸ್ಥಾನದಲ್ಲಿದೆ. ಭೂಪಾಲ್ 5ನೇ ಸ್ಥಾನದಲ್ಲಿದೆ. ಈ ಪಟ್ಟಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಈ ಪ್ರದೇಶದಲ್ಲಿ ಇಂದೋರ್ ಮೊದಲ ಸ್ಥಾನ, ಆಗ್ರಾ 2ನೇ ಸ್ಥಾನದಲ್ಲಿದೆ, ಥಾಣೆ 3ನೇ ಸ್ಥಾನದಲ್ಲಿದೆ, ಶ್ರೀನಗರ 4ನೇ ಸ್ಥಾನದಲ್ಲಿದೆ, ಭೂಪಾಲ್ 5ನೇ ಸ್ಥಾನದಲ್ಲಿದೆ. ಇಷ್ಟು ಅದ್ಭುತವಾದಂಥ ವಿಚಾರಗಳನ್ನು ನಿಮಗೋಸ್ಕರ ತರುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸ್ನೇಹಿತರೆ, ವಾಯುಮಾಲಿನ್ಯ ನಿಯಂತ್ರಣದ ಉದ್ದೇಶಕ್ಕಾಗಿ ನಮ್ಮಲ್ಲಿ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದಲ್ಲಿ ಪ್ರಾನ್ ಅಂತಕ್ಕಂಥ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ರೆಡಿ ಮಾಡಿದೆ. ಇದರಲ್ಲಿ ಎಲ್ಲ ನಗರಗಳ ಸ್ವಯಂ ಮೌಲ್ಯಮಾಪನವನ್ನು ಕೂಡ ಮಾಡ್ತಾರೆ. ಘನತಾಜ್ಯದ ವಿಲೇವಾರಿ ಹೇಗೆ ಮಾಡ್ತಾ ಇದ್ದೀರಿ, ರಸ್ತೆ ಧೂಳು ನಿಯಂತ್ರಣ ಹೇಗೆ ಮಾಡ್ತಾ ಇದ್ದೀರಿ, ಮತ್ತು ನಿಮ್ಮ ಸ್ವಚ್ಛ ನಿರ್ಮಾಣದ ಕೆಲಸಗಳು ಹೇಗೆ ನಡೀತಾ ಇದೆ, ಕೆಡುವಿಕೆ ಅಂತಕ್ಕಂಥ ತ್ಯಾಜ್ಯ ನಿರ್ವಹಣೆ, ವಾಹನ ಹೊರಸೂಸುವಿಕೆಯ ಕಾರ್ಬನ್ಗಳನ್ನು ಹೇಗೆ ನಿಯಂತ್ರಣ ಮಾಡ್ತಾ ಇದ್ದೀರಿ, ಕೈಗಾರಿಕಾ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಗೆ ಅನುಷ್ಠಾನಗೊಳಿಸ್ತಾ ಇದ್ದೀರಿ, ಈ ಎಲ್ಲ ಚಟುವಟಿಕೆಗಳ ವರದಿಯನ್ನು ಈ ಪ್ರಾನ್ ಅಂತಕ್ಕಂಥ ಆನ್ಲೈನ್ ಪೋರ್ಟಲಲ್ಲಿ ದಾಖಲಿಸೋದಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇಂಡಿಯಾದಲ್ಲಿ NCAP ಸಿಟೀಸ್ನ 131 ನಗರಗಳ
ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಈ ಮ್ಯಾಪನ್ನು ಒಮ್ಮೆ ನೀವು ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮಗೆ ಎಲ್ಲ ಪ್ರದೇಶಗಳ ಮಾಹಿತಿ ಬಿಡುಗಡೆ ಸಿಗ್ತದೆ. ಇದು ಇತ್ತೀಚೆಗೆ ನಮ್ಮ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇದರ ವರದಿ ಬಿಡುಗಡೆ ಆಗಿದೆ. ಅದನ್ನು ಸಂಪೂರ್ಣವಾಗಿ ನೀವು ಓದುವಂಥ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಇಂಥ ಅದ್ಭುತವಾದಂಥ ವಿಚಾರಧಾರೆಗಳು ನಿಮಗೋಸ್ಕರ ಸಿಗಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಜೊತೆಗೆ ನಮ್ಮ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು. ತಮಗಿಷ್ಟವಾದಂಥ ಧನ ಸಹಾಯ ಮಾಡಿದ್ರೆ ಮುಂದಿನ ನಿಮ್ಮ ಸ್ನೇಹಿತರಿಗೆ ಅದ್ಭುತವಾದಂಥ ಜ್ಞಾನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.